ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಭಾ ಹಕೀಂ. ರಾಜ್ಯದಲ್ಲಿ ನಾಮಿನೇಷನ್ ಭರಾಟೆ ಇವತ್ತಿಂದ ಅಧಿಕೃತ ಆಗ್ತಾ ಇದೆ. ಸೊ ಆ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಲೋಕ ಅಖಾಡದಲ್ಲಿ ನಾಮಿನೇಷನ್ ಭರಾಟೆ ಶುರುವಾಗಿದೆ. ಇನ್ನು ಮೊದಲ ಹಂತದ ಚುನಾವಣೆಗೆ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ ಆರಂಭವಾಗಿದೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಡಿಕೆ ಸುರೇಶ್ ಟೆಂಪಲ್ ರನ್ ಶುರುವಿಟ್ಟುಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿ ಡಿಕೆ ಸುರೇಶ್ ದೇವರಿಗೆ ಮನೆ ದೇವರಿಗೆ ವಿಶೇಷ ಪೂಜೆಯನ್ನು ಈಗಾಗಲೇ ಸುರೇಶ್ ಸಲ್ಲಿಸಿದ್ದಾರೆ. ರಾಮನಗರದ ಕನಕಪುರದ ಕೆಂಕೇರಮ್ಮ ದೇವಾಲಯಕ್ಕೆ ಕುಟುಂಬ ಸಮೇತ ಹೋಗಿ ದೇವಸ್ಥಾನದಲ್ಲಿ ಬಿ ಫಾರಂ ಇಟ್ಟು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಸಹೋದರ ಡಿಕೆ ಸುರೇಶ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಸಾಥ್ ನೀಡಿದ್ದಾರೆ. ಕನ್ನಡದ ಶಾಲು, ಪಕ್ಷದ ಶಾಲು ಧರಿಸಿ ಡಿಕೆ ಸುರೇಶ್ ಪೂಜೆಯನ್ನ ಸಲ್ಲಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಟಗ್ ಆಫ್ ವಾರ್ ಇರುವಂತಹ ಕ್ಷೇತ್ರ ಅದು. ಸೊ ಅಲ್ಲಿ ಪ್ರಚಾರ ಇಷ್ಟು ದಿನ ಇತ್ತು, ಇವತ್ತಿಂದ ನಾಮಿನೇಷನ್ ಭರಾಟೆ ಶುರುವಾಗಿದೆ. ಸೊ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಇವತ್ತು ಮೊದಲನೇ ದಿನ. ಸೊ ಈ ದಿನವೇ ಸುರೇಶ್ ಅವರು ನಾಮಿನೇಷನ್ ಫೈಲ್ ಮಾಡಲಿದ್ದಾರೆ. ಆಕಡೆ ಹೋಗೋಣ ಸಾಯಬೇಕಾಗಿ. ಡಿಕೆ ಶಿವಕುಮಾರ್ ಅವರ ಮನೆ ದೇವರು ಕನಕಪುರದ ಕೆಂಕೇರಮ್ಮ ದೇವಸ್ಥಾನಕ್ಕೆ ಇಬ್ಬರು ಸಹೋದರರು ಹೋಗಿ ಕುಟುಂಬ ಸಮೇತರಾಗಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ, ಅಲ್ಲಿ ಬಿ ಫಾರಂ ಇಟ್ಟು ಪೂಜೆಯನ್ನ ಸಲ್ಲಿಸಿ ತಮ್ಮ ಗೆಲುವಿಗಾಗಿ ಪ್ರಾರ್ಥಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ತಮ್ಮ ತಾಯಿಯನ್ನು ಕೂಡ ನಮಸ್ಕರಿಸ್ತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ದೀರಾ. ಡಿಕೆ ಸುರೇಶ್ ಅವರು ತಮ್ಮ ತಾಯಿಯ ಕಾಲಿಗೆ ಸ್ಪರ್ಶ ಮಾಡಿ ನಮಸ್ಕರಿಸಿದ್ದಾರೆ. ಸೊ ದೇವಿಯ ಆಶೀರ್ವಾದ ಪಡೆದ್ರು, ತಾಯಿಯ ಆಶೀರ್ವಾದ ಪಡೆದ್ರು, ಅಣ್ಣನ ಮತ್ತು ಅತ್ತಿಗೆಯ ಆಶೀರ್ವಾದ ಪಡೆದ್ರು. ಈಗ ಜನರ ಆಶೀರ್ವಾದ ಒಂದು ಅವ್ರಿಗೆ ಸಿಗಬೇಕಾಗಿದೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಾರೆ. ಸೊ ಕಳೆದ ಬಾರಿ ಏಕೈಕ ಕಾಂಗ್ರೆಸ್ನ ಸಂಸದರಾಗಿ ರಾಜ್ಯದಿಂದ ಆಯ್ಕೆಯಾಗಿದ್ದು ಡಿಕೆ ಸುರೇಶ್ ಅವರು. ಆದರೆ ಈ ಬಾರಿ ಎಷ್ಟು ಜನರನ್ನ ಕಾಂಗ್ರೆಸ್ ನಾಯಕರು ಆರಿಸಿಕೊಂಡು ಬರ್ತಾರೆ ಅನ್ನುವಂತಹ ಕುತೂಹಲ ಒಂದು ಕಡೆಯಾದರೆ, ಬೆಂಗಳೂರು ಗ್ರಾಮಾಂತರ ಏನಾಗುತ್ತೆ ಅನ್ನುವಂತಹ ಕುತೂಹಲ ಕೂಡ ಸದ್ಯಕ್ಕಿದೆ. ಯಾಕಂದರೆ ಮೈತ್ರಿ ಅಭ್ಯರ್ಥಿಯಾಗಿ ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ಅವರನ್ನು ಬಿಜೆಪಿ ಚಿಹ್ನೆಯಿಂದ ಅಲ್ಲಿ ಕಣಕ್ಕಿಳಿಸಲಾಗಿದೆ. ಸೊ ಅವರು ಅಲ್ಲಿನ ಮೈತ್ರಿ ಅಭ್ಯರ್ಥಿ. ಮಂಜುನಾಥ್ ಅವರ ಬಗ್ಗೆ ಸಾಕಷ್ಟು ನೇಮ್ ಫೇಮ್ ಇದೆ, ಜನ ಕೂಡ ಒಲವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಅವ್ರನ್ನ ಬಸ್ಸು ಬಟ್ಟೆ
ದೇವಸ್ಥಾನದಲ್ಲಿ ಬಿ ಫಾರಂಗೆ ಪೂಜೆ ಸಲ್ಲಿಸಿದ್ದಾರೆ ಸುರೇಶ್ ಅವರು. ನಾಮಪತ್ರ ಸಲ್ಲಿಕೆಗೂ ಮುನ್ನ ಮನೆ ದೇವರ ಮುಂದೆ ಪೂಜೆಯನ್ನ ಸಲ್ಲಿಸಲಾಗಿದೆ. ನಾಮಿನೇಷನ್ ಫೈಲ್ ಇಟ್ಟು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಅರ್ಚಕರು. ಸಂಸದ ಡಿಕೆ ಸುರೇಶ್ ರಾಮನಗರದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ. ಇನ್ನು ನಾಮಪತ್ರ ಸಲ್ಲಿಕೆಗೂ ಮುನ್ನ ಮನೆದೇವರಿಗೆ ವಿಶೇಷ ಪೂಜೆಯನ್ನ ಈಗಾಗಲೇ ಸಲ್ಲಿಸಿದ್ದನ್ನ ಗಮನಿಸಿದ್ದೀರಾ. ಇನ್ನು ಕನ್ನಡದ ಶಾಲು ಪಕ್ಷದ ಶಾಲು ಧರಿಸಿ ಪೂಜೆಯನ್ನ ಸಲ್ಲಿಸಿದ್ದಾರೆ ಸಂಸದ. ಅಣ್ಣ ಅತ್ತಿಗೆ ತಾಯಿಯ ಆಶೀರ್ವಾದವನ್ನ
ಮನಿದೇವರ ಆಶೀರ್ವಾದ ಪಡೆದಿದ್ದಾರೆ. ಡಿ ಕೆ ಸುರೇಶ್ ಇದಕ್ಕೂ ಮುನ್ನ ಮನೆಯಲ್ಲೂ ಕೂಡ ಅಣ್ಣ ಅತ್ತಿಗೆಯ ಆಶೀರ್ವಾದ ಪಡೆದು ಹೊರಗಡೆ ಬಂದಿದ್ದಾರೆ. ಬೆಂಗಳೂರಿನ ಮನೆಯಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಆಶೀರ್ವಾದವನ್ನು ಪಡೆದಿದ್ದಾರೆ. ಆಶೀರ್ವಾದ ಮಾಡಿ ಸಹೋದರನಿಗೆ ಬಿ ಫಾರಂ ನೀಡಿದ್ದಾರೆ ಡಿ ಕೆ ಶಿವಕುಮಾರ್. ಆ ಕಡೆಗೆ ಹೋಗೋಣ ನೋಡಿ ಸಾಹೇಬ್ರ ಕೈ. ಆಯ್ತು ದೇವಸ್ಥಾನದ ಮುಂದೆ ಈಡುಗಾಯಿ ಒಡೆದು ಡಿ ಕೆ ಬ್ರದರ್ಸ್ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಿದ್ದಾರೆ. ಕನಕಪುರದ ಕೆಂಕೇರಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಇನ್ನು ಸುರೇಶ್ಗೆ ನಿಂಬೆಹಣ್ಣು ಬಳಸಿದ ಕಾರ್ಯಕರ್ತರು, ಇನ್ನು ದೇವಸ್ಥಾನದ ಮುಂದೆ ನಿಂಬೆಹಣ್ಣನ್ನ ಅಲ್ಲಿ ಕಾರ್ಯಕರ್ತರು ನಿವಳಿಸ್ತಾ ಇರೋದನ್ನ, ಅಂದ್ರೆ ದೃಷ್ಟಿ ತೆಗಿತಾ ಇರೋದನ್ನ ಗಮನಿಸಬಹುದು. ಡಿ ಕೆ ಸುರೇಶ್ ಅವರು ಕನಕಪುರಕ್ಕೆ ಬರ್ತಾ ಇದ್ದಂತೆ ಕಾರ್ಯಕರ್ತರಲ್ಲಿ ಉತ್ಸಾಹ, ಹುಮ್ಮಸ್ಸು, ಪ್ರೀತಿ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದೀರಾ. ಸೊ ಈ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಅವರ ದೃಷ್ಟಿಯನ್ನು ಕೂಡ ಕಾರ್ಯಕರ್ತರು ತೆಗೆದಿದ್ದಾರೆ. ಈ ಕಾರ್ಯಕರ್ತರ ಜೊತೆ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ತೆರಳ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಾ. ನಾಮಪತ್ರವನ್ನು ಸಲ್ಲಿಸುತ್ತಿದ್ದಾರೆ. ಇಲ್ಲಿ ಶಕ್ತಿ ಪ್ರದರ್ಶನ ಕೂಡ ಜೋರಾಗಿ ಆಗ್ತಾ ಇರುವಂತದ್ದು. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಶಾಸಕರಾಗಿರುವಂತಹ ಎಚ್ ಸಿ ಬಾಲಕೃಷ್ಣ ಅವರು ಇದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂತ ಒಂದು ಪ್ರಯತ್ನ ಮಾಡೋಣ. ಬಾಲಕೃಷ್ಣ ಅವರೇ, ನೇರವಾದಂತ ಒಂದು ಪ್ರಶ್ನೆ ಇರುವಂತದ್ದು, ಇಲ್ಲಿ ರಾಮನಗರ ಗ್ರಾಮಾಂತರ ಕ್ಷೇತ್ರಕ್ಕೆ ಸೊ ಎಷ್ಟು ಮಟ್ಟಿಗೆ ಕೊಡುಗೆ ಇದೆ, ಎಷ್ಟು ಮಟ್ಟಿಗೆ ಗೆಲ್ಲುವ ವಿಶ್ವಾಸ ಇದೆ? ನಾನು ಮಾಧ್ಯಮಗಳ ಮುಖಾಂತರ ನಾನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಮನವಿ ಮಾಡ್ತೇನೆ. ನೀವು ಒಂದು ಸಂವಾದವನ್ನ ಮಾಧ್ಯಮದವರು ಏರ್ಪಡಿಸಿ ರಾಮನಗರದಲ್ಲಿ, ಆವಾಗ ಅವರ ಅಭ್ಯರ್ಥಿನೂ ಬರಲಿ, ಬಿಜೆಪಿ ಅಭ್ಯರ್ಥಿ, ನಮ್ಮ ಅಭ್ಯರ್ಥಿನೂ ಕರ್ಕೊಂಡು ಬರ್ತೀವಿ. ಈ ಕ್ಷೇತ್ರದ ಪರಿಚಯ, ಈ ಕ್ಷೇತ್ರದ ಸಮಸ್ಯೆ, ಸಮಸ್ಯೆಗೆ ಪರಿಹಾರ, ಅದ್ರ ಬಗ್ಗೆ ಯಾರು ಮಾತಾಡ್ತಾರೆ, ಸಮರ್ಪಕವಾದ ಉತ್ತರ ಯಾರು ಕೊಡ್ತಾರೆ, ಅವ್ರಿಗೆ ಜನ ಓಟ್ ಹಾಕ್ಲಿ. ಇಲ್ಲಿ ಪಾಂಡವರು ಕೌರವರು ಅನ್ನೋ ರೀತಿಯಲ್ಲಿ ಕೂಡ ಬಿಂಬಿತ ಆಗುವಂತ ಒಂದು ಪ್ರಯತ್ನಗಳು ಕೂಡ ನಡೀತದೆ. ಹಾಗಾದ್ರೆ ಇಲ್ಲಿ ಪಾಂಡವರು ಯಾರು, ಕೌರವರು ಯಾರು? ಭೂತದ ಬಾಯಿನಲ್ಲಿ ಭಗವದ್ಗೀತೆ ಕೇಳದಂಗೆ ಯೋಗೀಶ್ವರ ಅವರು ಮುಂದಿನ ತವ್ರ ಬಾಯಿನಲ್ಲಿ ಪಾಂಡವರ ಕೌರ ಬಗ್ಗೆ ಕೇಳ್ತಾ ಇರತಕ್ಕಂಥದ್ದು. ಯಾವಾಗ್ಲೂ ಕೂಡ ಕೌರವರನ್ನೇ ಮುಂದಿಟ್ಕೊಂಡು ಚಿತ್ರ ಮಾಡತಕ್ಕಂತ ಮುನರತ್ನ ಪಾಂಡವರು ಕೌರವರ ಬಗ್ಗೆ ಮಾತಾಡ್ತಕ್ಕಂಥದ್ದು ದುರಂತ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಒಂದು ಇಲ್ಲಿ ಬಹಳ ಮುಖ್ಯವಾಗಿರುವಂತದ್ದು, ನೀವು ಹೇಳ್ತಾ ಇದ್ರೆ ಡಿ ಕೆ ಸುರೇಶ್ ಅವರು ಸ್ಥಳೀಯರು ಅನ್ನುವಂತ ಮಾತು ಹೇಳ್ತಿದ್ರು, ಹಾಗಾದ್ರೆ ಮಂಜುನಾಥ್ ಅವರು ಯಾರು? ಅದನ್ನ ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಜನಕ್ಕೆ ತೋರಿಸಬೇಕು. ನಾವಂತೂ ಸ್ಥಳೀಯರು, ನಾವು ದೊಡ್ಡಾಲಹಳ್ಳಿಯವರು, ಕನಕಪುರದವರು, ಬೇರೆಯವರು ಯಾರು ಅಂತಕ್ಕಂಥದ್ದನ್ನ ನೀವು ಪರಿಶೀಲನೆ ಮಾಡಿ ತೋರಿಸಬೇಕು. ನಮ್ಮ ಸ್ವಾಭಿಮಾನದ ಮತವನ್ನ ನಮ್ಮಣ್ಣನಿಗೆ, ನಮ್ಮ ತಮ್ಮನಿಗೆ ಕೊಡಬೇಕು, ನಮ್ಮ ಮಗನಿಗೆ ಕೊಡಬೇಕು ಅಂತ ನಾವು ಮನವಿ ಮಾಡ್ತಾ ಇದೀವಿ. ಬಿಜೆಪಿ ಜೆಡಿಎಸ್ ಒಂದಾಗಿರೋದ್ರಿಂದ ಎಲ್ಲೊಂದ್ ಕಡೆ ಕಾಂಗ್ರೆಸ್ಗೆ ನಡುಕ ಶುರುವಾಗಿದೆಯಾ? ನಡುಕ ಶುರು ಕಾಂಗ್ರೆಸ್ಗೆಲ್ಲ ಆಗಿರೋದು ದಳದವ್ರಿಗೆ. ಪಾಪ ಅವರು ಕುಮಾರಸ್ವಾಮಿ ಅವ್ರಿಗೆ ಆ ಒಂದು ಧೈರ್ಯ ಇದ್ದಿದ್ರೆ ಅವರೇ ಸ್ಪರ್ಧೆ ಮಾಡಬಹುದಾಗಿತ್ತು. ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥ ಅನಿವಾರ್ಯತೆ ಏನಿತ್ತು? ಅಲ್ಲಿ ಯಾರಾದ್ರೂ ಒಬ್ಬ ಕಾರ್ಯಕರ್ತ ನಿಲ್ಲಿಸಬಹುದಾಗಿತ್ತು ಅಲ್ವಾ? ಭಯ ಇದ್ದಿದ್ರೆ ಇಲ್ಲಿಂದ ಯಾಕೆ ಹೋಗ್ಬೇಕಾಯ್ತು ಕುಮಾರಸ್ವಾಮಿ ಅವರು? ಅವ್ರ ಚಿಹ್ನೆನೂ ಬಿಟ್ಟುಬಿಟ್ಟು ಬೇರೆ ಚಿಹ್ನೆ ಮೇಲೆ ಸ್ಪರ್ಧೆ ಮಾಡತಕ್ಕಂತ ಆ ಒಂದು ಅನಿವಾರ್ಯತೆ ಏನಿದೆ ಅವ್ರ ಪಕ್ಷಕ್ಕೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಕೇಳಲಿಕ್ಕೆ ಇಚ್ಛಪಡ್ತೀನಿ. ಯಾಕೆ ಡಿ ಕೆ ಬ್ರದರ್ಸ್ ಒಂದು ಕೋಟೆ ಕಟ್ಟಿದಾರ ಅಂತ ಬಿಜೆಪಿ ಜೆಡಿಎಸ್? ಕಟ್ತಾ ಇದೀವಿ, ಕಟ್ಕತೀವಿ, ಮುಂದೆ ನಮ್ಮ ಕೋಟೆಲ್ ನಾವೇ ದರ್ಬಾರ್ ಮಾಡ್ತೀವಿ, ರಾಜ್ಯಭಾರ ಮಾಡ್ತೀವಿ. ಯಾಕೆಂದ್ರೆ ಇಲ್ಲಿ ಒಂದ್ ಕಡೆ ಮುನಿರತ್ನ ಆಗಿರಬಹುದು ಮತ್ತೆ ಎಚ್ ಸಿ ಪಿ ಯೋಗೀಶ್ವರ, ಕುಮಾರಸ್ವಾಮಿ ಎಲ್ಲರೂ ಕೂಡ ಒಂದಾಗಿ ನಿಂತಿದಾರಲ್ಲ ಅಂತ. ಅವಕಾಶವಾದಿಗಳು ಯಾರು ಕೂಡ ಆತ್ಮಪೂರ್ವಕವಾಗಿ ಒಂದಾಗಿಲ್ಲ. ಅವನ್ನ ಇವ್ರ ತಳ್ಳ ಆಚೆ ತಳ್ಳಕ್ಕೆ ಇವ್ರನ್ನ ಅವ್ರನ್ನ ಆಚೆ ತಳ್ಳಕ್ಕೆ ಓಡಾಡ್ತಾವ್ರ ಅಷ್ಟೇನೆ. ಆತ್ಮಪೂರ್ವಕವಾಗಿ ಎಲ್ಲೂ ಒಂದಾಗಿಲ್ಲ. ಯಾರೇ ಒಂದಾದ್ರೂ ಕಾರ್ಯಕರ್ತರು ಒಂದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಪರಸ್ಪರ ಕಿತ್ತಾಡ್ಕೊಂಡು ರಾಜಕಾರಣ ಮಾಡ್ತಾ ಇರತಕ್ಕಂಥ ಕಾರ್ಯಕರ್ತರುಗಳು, ಅವ್ರಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ಈ ನಾಯಕರುಗಳು, ಕಾರ್ಯಕರ್ತರುಗಳು ಒಂದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮಂಜುನಾಥ್ ಅವರು ಹೃದಯವಂತರು ಅನ್ನುವಂಥದ್ದು ಕೂಡ ಈಗ ಬಿಂಬಿತ ಆಗ್ತಾ ಇರುವಂತದ್ದು ಕ್ಷೇತ್ರದಲ್ಲಿ. ಅಷ್ಟು ಮಟ್ಟಿಗೆ ಅವ್ರಿಗೆ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂತದ್ದು, ಕಾದ್ ನೋಡಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಉಳಿಸ್ಕೊಳ್ಳಿ ಕ್ಷೇತ್ರ ಅನ್ನುವಂತ ಮಾತು. ಕುಮಾರಸ್ವಾಮಿ ಅವರು 120 ಗೆಲ್ತೀವಿ ಅಂತಂದ್ರು ಎಂಎಲ್ಎ ಚುನಾವಣೆಯಲ್ಲಿ ಗೆದ್ರಾ?
ಗೆದ್ರಾ ಹೇಳಿ ಹಂಗೆ. ಅವ್ರ ಮಾತು ಯಾವತ್ತು ಕೂಡ ನಿಜ ಆಗಿಲ್ಲ. ಅವರು ಸಮಯೋಚಿತವಾಗಿ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಮಾತಾಡ್ತಕ್ಕಂತ ಪರಿಣಿತಿಯನ್ನು ಹೊಂದಿರತಕ್ಕಂಥವ್ರು. ಅಷ್ಟು ಬಿಟ್ರೆ ಜನಗಳನ್ನ ಮಾತಿನಿಂದ ಮರಳು ಮಾಡಲಿಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಆ ಒಂದು ಕೆಲಸ ಇಲ್ಲಿ ಸಿದ್ಧಿ ಆಗೋದಿಲ್ಲ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಕುಮಾರಸ್ವಾಮಿ ಅವರು ಮತ್ತೊಂದು ಪದೇ ಪದೇ ಹೇಳ್ತಿರ್ತಾರೆ, ನಮ್ಗೆ ರಾಮನಗರ ಚನ್ನಪಟ್ಟಣ ಇವೆಲ್ಲವೂ ಕೂಡ ಎರಡು ಕಣ್ಣು ಹೃದಯ ಇದ್ದಂಗೆ ಅನ್ನುವಂತ ಮಾತು ಹೇಳ್ತಿರ್ತಾರೆ. ಈಗ ಇದು ಬಿಟ್ಟಾಯ್ತು, ಕಣ್ಣು ಹೃದಯ ಎರಡು ಕಿತ್ತು ಕೈ ಕೊಟ್ಬಿಟ್ಟು ಹೋಯ್ತಾವ್ರಿ ಈಗ ಮಂಡ್ಯದ ಕಡೆಗೆ. ಮಂಡ್ಯ ಏನು ಅಂತ ಈಗ ದಯಮಾಡಿ ಇಂಥ ಮಾತುಗಳನ್ನ ಬಿಡಬೇಕು. ಅಭಿವೃದ್ಧಿಯ ಆಧಾರದ ಮೇಲೆ ಚರ್ಚೆ, ಅಭಿವೃದ್ಧಿ ಆಧಾರದ ಮೇಲೆ ಮತ ಕೇಳಬೇಕು. ಅವ್ರು ನಿಜವಾಗ್ಲೂ ಕೂಡ ಕುಮಾರಸ್ವಾಮಿ ಯೋಗೀಶ್ ಇಬ್ರು ಅಭಿವೃದ್ಧಿ ಮಾಡಿದ್ರೆ ಅವ್ರ ಅಭ್ಯರ್ಥಿನ ಕರ್ಕೊಂಡು ಬರಲಿ ರಾಮನಗರಕ್ಕೆ, ನಮ್ಮ ಅಭ್ಯರ್ಥಿ ಕರ್ಕೊಂಡು ಬರ್ತೀವಿ. ನಾವು ಒಂದೇ ಪ್ರಶ್ನೆ ಕೇಳ್ತಕ್ಕಂಥದ್ದು, ಕ್ಷೇತ್ರದ ಪರಿಚಯ ಯಾರಿಗೈತೆ, ಕ್ಷೇತ್ರದ ಸಮಸ್ಯೆ ಯಾರು ಅರ್ಥ ಮಾಡ್ಕೊಂಡವ್ರೆ, ಸಮಸ್ಯೆಗೆ ಏನ್ ಪರಿಹಾರ ಕೊಡಬೇಕು ಅಂತೇಳಿ ಯಾರು ಹೇಳ್ತಾರೆ ಅವರಿಗೆ ಮತ ನೀಡಲಿ ಅಂತೇಳಿ ಜನಗಳೆಲ್ಲ ಮನವಿ ಮಾಡ್ತೀನಿ. ಕರ್ಕೊಂಡ್ಬರ ಕೇಳಿ ಅವ್ರ. ಮಂಜುನಾಥ್ ಅವರು ಪ್ರಬಲ ಪ್ರತಿಸ್ಪರ್ಧಿ ಹೌದೋ ಇಲ್ಲವೋ? ನಾನು ಹೇಳಿದ್ರೆ ಅತಿಶಯ ಆಗ್ತದೆ, ಜನಗಳನ್ನ ಕೇಳಿ ನೀವು. ಅಲ್ಲ, ಬಾಲಕೃಷ್ಣ ಅವರ ಅಭಿಪ್ರಾಯದಲ್ಲಿ ಇಲ್ಲಿ ಪ್ರಬಲ ಪ್ರತಿಸ್ಪರ್ಧಿ ಯಾರು ಹೋಗ್ಲಿ? ನೀವು ಮಾಧ್ಯಮದಲ್ಲಿ ಒಂದು ಚರ್ಚೆ ಆಗ್ತದೆ, ಆ ಚರ್ಚೆನಲ್ಲಿ ನಿಮ್ಮ ಮಾಧ್ಯಮದ ಆಂಕರ್ ಒಂದು ಮಾತನ್ನ ಕೇಳ್ತಾರೆ. ಇದು ಕ್ಷೇತ್ರ ಬಹಳ ದೊಡ್ಡ ಕ್ಷೇತ್ರ, ಇದು ಎಲ್ಲಿಂದ ಆನೆಕಲ್ನಿಂದ ಕುಣಗಲ್ವರೆಗೂ ಇದೆ. ನೀವು ಯಾವ ರೀತಿ ಓಡಾಡ್ತೀರಾ ಅಂತ ಅಂದ್ರೆ, ಎಲ್ಲಾರ ಹೊಂಟೆ ನಾನು ಓಡಾಡಕ್ ಆಯ್ತದ, ಬರೀ ಪಟ್ಟಣಗಳಿಗೆ ಮಾತ್ರ ಹೋಯ್ತೀನಿ ಅಂತಕ್ಕಂಥ ಮಾತನ್ನು ಹೇಳದಂತವರಿಂದ ಯಾವ ಅಭಿವೃದ್ಧಿಯನ್ನ ನಾವು ಗ್ರಾಮೀಣ ಭಾಗದಲ್ಲಿ ನಿರೀಕ್ಷೆ ಮಾಡಬಹುದು ಅಂತಕ್ಕಂಥದನ್ನ ನೀವೇ ಹೇಳಬೇಕು. ಡಿ ಕೆ ಸುರೇಶ್ ಅವರ ಕೊಡುಗೆ ಎಷ್ಟು ಮಟ್ಟಿಗೆ ಇದೆ ಈ ಕ್ಷೇತ್ರದಲ್ಲಿ? ಇನ್ನೇನ್ ಪುಸ್ತಕ ಬಿಡುಗಡೆ ಮಾಡ್ತೀವಿ, ನಿಮ್ಮನ್ನೇ ಕರೆದು ಏನಾಗಬೇಕು ಏನಾಗೈತೆ ಅಂತ ಹೇಳಿ ಆಮೇಲೆ ನೀವು ಉತ್ತರ ಹೇಳಬೇಕು, ಜನಗಳು ಉತ್ತರ ಹೇಳ್ತಾರೆ. ಸೊ ಇದಿಷ್ಟು ಕೂಡ ಬಾಲಕೃಷ್ಣ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಮುರಳಿ ಜೊತೆ ಹರೀಶ್ ಕಾಕೊಳ್ಳಿ, ನ್ಯೂಸ್ ಫಸ್ಟ್ ರಾಮನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.